हाय फ्रेंड्स, नमस्ते, नमस्कार, स्वागत, सुस्वागत। नहीं नोड़ता नम निम यूट्यूब चैनल मैसूर स्टूडियो। वेलकम टू द यूट्यूब चैनल मैसूर स्टूडियो। विश ऑल द व्यूअर्स सब्सक्राइबर्स ऑफ अवर चैनल हैप्पी न्यू ईयर 2022। न्यू ईयर, न्यू रेसोल्यूशंस, बिग ड्रीम्स। आई विश एंड होप ऑल योर ड्रीम्स बिकम ए रियालिटी इन दिस न्यू ईयर 2022। 2022 ಹೊಸ ವರ್ಷ ಶುಭಾಶಯಗಳು. ನಿಮ್ಮ ಕನಸು ನನಸಾಗ್ತಾ ಈ ಹೊಸ ವರ್ಷದಲ್ಲಿ ಆಲ್ ದ ಬೆಸ್ಟ್. ನಮಸ್ತೆ ಸರ್, ನಿಮ್ಮ ಹೆಸರನ್ನ ಹೇಳಿ ಸರ್. ನಮ್ಮ ಹೆಸರು ದೀಪಕ್ ಅಂತ. ಓಕೆ, ನಿಮ್ಮ ಸೆಕೆಂಡ್ಸ್ ಕಾರ್ ಡೀಲರ್ಶಿಪ್ ಹೆಸರನ್ನ ಹೇಳಿ ಸರ್. ಸರ್, ಆರ್ ಕೆ ಕಾರ್ಸ್ ಮೋಟಾರ್ಸ್ ಅಂತ. ಹಾಂ, ಇದು ಲೊಕೇಶನ್ ಹೇಳಿ ಸರ್, ಎಲ್ಲಿ ಬರ್ತದೆ ಸರ್? ಇದು ಲೊಕೇಶನ್ ಬಂದು ನಂಜಮಳಗೆ ಸರ್ಕಲ್, ಸೀತಾರಾಮ ಹಾಸ್ಪಿಟ್ಲಿಂದ ಎದುರುಗಡೆ ಆಪೋಸಿಟ್. ಓಕೆ, ಈಗ ಎಷ್ಟು ಗಾಡಿ ಸ್ಟಾಕ್ ಇದೆ ಸರ್ ನಿಮ್ಮ ಜೊತೆ? ಸರ್, ನಮ್ಮ ಹತ್ರ ಸ್ಟಾಕ್ ಬಂದು ನಿಮ್ಮದೊಂದು 25-28 ಗಾಡಿ ಇದೆ ಸರ್. ಓಕೆ, ಈಗ ನಿಮ್ಮ ಸ್ಟಾಕ್ ಎಲ್ಲ ತೋರಿಸಲ್ಲ, ಫಸ್ಟ್ ಈ ಗಾಡಿಯಿಂದ ಸ್ಟಾರ್ಟ್ ಮಾಡಲ್ಲ ಸರ್. ಈ ಕಾರ್ ಮಾಡೆಲ್ ಹೇಳ್ತೀರಾ ಇದು? ಸರ್, ಇದು ವ್ಯಾಗನರ್, ಮಾರುತಿ ವ್ಯಾಗನರ್ ಅಂತ. ಇದ್ರ ಮಾಡೆಲ್ ಬಂದು 2004 ಮಾಡಲು, ಸೆಕೆಂಡ್ ಓನರ್. ಇದು ಬಂದು ಕಿಲೋಮೀಟರ್ ಓಡಿರೋದು 82,000 ಓಡಿದೆ. ಎಲ್ ಎಕ್ಸ್ ಐ ಎ ಸಿ ಮತ್ತೆ ಪವರ್ ಸ್ಟೇರಿಂಗ್ ಬರುತ್ತೆ, ಮತ್ತೆ ಲೆದರ್ ಸೀಟ್ ಕವರ್, ಸೆಂಟ್ರಲ್ ಲಾಕಿಂಗ್ ಬರುತ್ತೆ. ಇದು ಪ್ರೈಸ್ ಬಂದು ನಿಮ್ಗೆ 1,75,000 ಹೇಳ್ತಾರೆ ಸರ್, ನೆಗೋಷಿಯಬಲ್. ಮತ್ತೆ ಇದು ರಿಜಿಸ್ಟ್ರೇಷನ್ KS09. ಸೆಕೆಂಡ್ ಓನರ್ ನೋಡಿ, KS09 ಮೈಸೂರು ರಿಜಿಸ್ಟ್ರೇಷನ್ ವೆಹಿಕಲ್, ಸೆಕೆಂಡ್ ಓನರ್ ವೆಹಿಕಲ್, ತುಂಬಾ ಕಡಿಮೆ ರೇಟ್ ಅಲ್ಲೇ ಬರ್ತಾ ಇದೆ ಸರ್. ಫೈನಲ್ ಎಷ್ಟು ಆಗ್ಬೋದು ಸರ್? ನೆಗೋಷಿಯಬಲ್ ಅಲ್ವಾ? ನೆಗೋಷಿಯಬಲ್ ಇದೆ ಸರ್, ಫ್ಯೂಚರ್ ತೋರಿಸಿ ಬನ್ನಿ ಸರ್. AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಮತ್ತೆ ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರಲ್ಲ. ಓಕೆ, ಲೆದರ್ ಸೀಟ್ ಕವರ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ ಸರ್. ಮಾಡ್ತಾರೆ 2004 ವೆಹಿಕಲ್, ಎಲ್ಲ FC ಎಲ್ಲ ಅಪ್ಡೇಟ್ ಬಂದ್ಬಿಡ್ತಲ್ಲ ಸರ್? ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್, ಹೊಸದಾಗಿ ಮಾಡಿಸಿದ್ರೆ ಈಗ. ಓಕೆ, ಬನ್ನಿ. ಓಮಿನಿ, ಮಾರುತಿ ಓಮಿನಿ. ಇದು ಮಾಡಲ್ ಬಂದು 2010 ಮಾಡಲ್, ಸೆಕೆಂಡ್ ಓನರ್, 28,000 ಓಡಿದೆ ಸರ್. ಓಕೆ, ಎಷ್ಟು ಸರ್ ರೇಟ್ ಕೊಟ್ಟು? ಮತ್ತೆ ಸರ್, ಇದು 2,20 ಹೇಳ್ತಾರೆ, ಹೆಚ್ಚು ಕಡಿಮೆ ಆಗುತ್ತೆ. ಬೆಂಗಳೂರಿಂದ ಮೈಸೂರಿಗೆ ಟ್ರಾನ್ಸ್ಫರ್ ಆಗಿದೆ. ಓಕೆ ಓಕೆ, 5 seater ಸರ್, 4 class ಅನ್ನು ಪ್ಯೂರ್ ಪೆಟ್ರೋಲ್ ಸರ್. ಓಕೆ, ಇದ್ರಲ್ಲಿ ಲೆದರ್ ಸೀಟ್ ಕವರ್ ಬರುತ್ತೆ, ಮತ್ತೆ ಸಿಸ್ಟಮ್ ಬರುತ್ತೆ. ಓಕೆ, ಇದು ನೋಡ್ಕೊಳ್ಳಿ, ದಿಸ್ ಇಸ್ 5+1 ಸೀಟ್ ಇರೋದು. ಮಾರುತಿ ಸ್ವಿಫ್ಟ್ ಡೀಸೆಲ್ ಗಾಡಿ ಇದು. ಎರಡು ಮಾಡಲು ಬಂದು 2016, ಸಿಂಗಲ್ ಅನ್ನೋರು 46,000 ಹೊಡಿದೆ ಸರ್ ಕಿಲೋಮೀಟರ್. ಓಕೆ, ಡೀಸೆಲ್ ವೆಹಿಕಲ್. ಇದು ಪ್ರೈಸ್ ಬಂದು ನಿಮ್ಗೆ 6,60,000 ಹೇಳ್ತಾರೆ, ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಟೈರ್ 70% ಟೈರ್ಸ್ ಇದೆ ಸರ್, 4. ಟೈರ್ಸ್ ನೋಡಿ, ಎಲ್ಲ ಚಲೋ ಕಂಡೀಷನ್ ಇದೆ ನೋಡಿ, ಸಿಎಟ್ ಟೈರ್ಸ್ ಹಾಕಿದ್ದಾರೆ. ಓಕೆ, ಈಗ ಒಳಗಡೆ ಫ್ಯೂಚರ್ ಬಂದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮತ್ತೆ ಲೆದರ್ ಸೀಟ್ ಕವರ್ ಬರುತ್ತೆ, ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ಫ್ಲೋರಿಂಗ್ ಮ್ಯಾಟ್ ಬರುತ್ತೆ, ಆಟೋ ಮಿರರ್ ಬರುತ್ತೆ ಸರ್. ಇಲ್ಲಿ ನೋಡಿ, ಬಟನ್ ಸಿಸ್ಟಮ್ ಇದು, ಆಟೋ ಮಿರರ್ ಬರುತ್ತೆ, ಡೋರ್ ಅಲ್ಲೇ ಬರ್ತಾ ಇದೆ, ಪವರ್ ವಿಂಡೋಸ್ 4. ಓಕೆ, ಇಲ್ಲಿ ಒಳಗಡೆ ನಿಮ್ಮ ಡ್ಯಾಶ್ ಬೋರ್ಡ್ ನೋಡಿ, ಸೀಟ್ಸ್ ನೋಡಿ, ಎಲ್ಲ ಸೂಪರ್ ಕಂಡೀಷನ್ ಇದೆ. ಒಳಗಡೆ ಇಂಟೀರಿಯರ್ಸ್ ನೋಡಿ ಸರ್. ಇದು ಮಾಡೆಲ್ ಬಂದು 2010 ಮಾಡಲ್, 11 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್. ಇದರಲ್ಲಿ ಫ್ಯೂಚರ್ ಬಂದು ಪವರ್ ವಿಂಡೋಸ್ ಬರುತ್ತೆ ಸರ್, AC ಮತ್ತೆ ಪವರ್ ವಿಂಡೋಸ್ ಬರುತ್ತೆ. ಓಕೆ ಓಕೆ, ಎಷ್ಟು ಸರ್ ರೇಟ್ ಹೇಳ್ತಾ ಇದಾರೆ ಸರ್? 1,00,000 ಹೇಳ್ತಾರೆ, ಹೆಚ್ಚು ಕಡಿಮೆ ಆಗುತ್ತೆ ಸರ್. ಟೈರ್ಸ್ ನೋಡಿ, ಎಲ್ಲ ಸೂಪರ್ ಕಂಡೀಷನ್ ಇದೆ ಸರ್. ಓಡಿದೆ ಸರ್, ಟೈರ್ಸ್ ಆಲ್ಮೋಸ್ಟ್ 85% ರನ್ನಿಂಗ್ ಕಂಡೀಷನ್ ಇದೆ. 09 ಮೈಸೂರು ರಿಜಿಸ್ಟ್ರೇಷನ್ ಗಾಡಿ ಇದೆ ಸರ್. ಇದು ಮಾರುತಿ ರಿಡ್ಸ್, ಇದು ಮಾಡೆಲ್ ಬಂದು 2013 ಮಾಡೆಲ್, ಓನರ್ ಬಂದು ಸೆಕೆಂಡ್ ಓನರ್. ಇದು ಕಿಲೋಮೀಟರ್ ಓಡಿರೋದು 96,000 ಓಡಿದೆ ಸರ್, ಶೋರೂಮ್ ಶೋರೂಮ್ ಮೇಂಟೆನೆನ್ಸ್ ಚಿನ್ನೇ ನೋಡಿರೋದು. ಇದು ಪ್ರೈಸ್ ಬಂದು ಸರ್, ಇದು 3,75,000 ಹೇಳ್ತಾರೆ, ಹೆಚ್ಚು ಕಡಿಮೆ ಆಗುತ್ತೆ. ಇವರ ಫ್ರಂಟ್ ಎರಡು ಹೊಸ ಟೈರ್ ಹಾಕ್ಸಿದ್ರೆ. ಇದು LXI ಸರ್, ಇದು ಬೇಸಿಕ್ ವರ್ಷನ್, ಬೇಸಿಕ್ VXI ಅಪ್ಗ್ರೇಡ್ ಮಾಡಿದಾರೆ ಸರ್. ಓಕೆ ಓಕೆ, ಪವರ್ ವಿಂಡೋ ಬರುತ್ತೆ, ಲೆದರ್ ಸೀಟ್ ಕವರ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ಫ್ಲೋರಿಂಗ್ ಮ್ಯಾಟ್ ಬರುತ್ತೆ, ಓಕೆ, ಪೈನಿಯರ್ ಸಿಸ್ಟಮ್ ಹಾಕ್ಸಿದ್ದಾರೆ. ಇಲ್ಲಿ ನೋಡಿ,
ಫ್ಲೋರಿಂಗ್ ಮ್ಯಾಟ್ ಹಾಕಿದ್ದಾರೆ, ಸೀಟ್ ಎಲ್ಲ ನೋಡಿ ಎಲ್ಲ ಲೆದರ್ ಸೀಟ್ಸು, ಪೈನಿಯರ್ ಆಡಿಯೋ ಸಿಸ್ಟಮ್ ಬರ್ತಾ ಇದೆ, ಸೀಟ್ ಕಂಡೀಷನ್ಲ ನೋಡಿ ಎಲ್ಲ ಸಖತ್ತಾಗಿದೆ, ಎಲ್ಲ ವೆಲ್ ಮೇಂಟೈನ್ಡ್ ಸೀಟ್ ಕವರ್ಸ್ ಮತ್ತೆ ಎಲ್ಲ ನೋಡಿ. ನೆಗೋಷಿಯಬಲ್ ಸರ್, ಅದು ಡೈರೆಕ್ಟ್ ಕಸ್ಟಮರ್ ಬರ್ತಾರೆ, ವ್ಯಾಪಾರ ಮಾಡಬೇಕು ಸರ್, ಫೈನಲ್ ಹೇಳಕ್ಕಾಗಲ್ಲ ನಾವು. ಸ್ನೇಹಿತರೆ, ಇದು ಒಂದು ಶೋರೂಮ್ ಮೇಂಟೈನ್ ವೆಹಿಕಲ್ ಅಂತ ಹೇಳ್ತಾರೆ, ಖಂಡಿತ ನಿಮ್ಗೆ ಸರ್ವಿಸ್ ರೆಕಾರ್ಡ್ಸ್ ಬೇಕಂದ್ರೆ ನೀವು ನೋಡ್ಬೋದು, ಚೆಕ್ ಮಾಡ್ಕೊಳ್ಬೋದು. 53 ರಿಜಿಸ್ಟ್ರೇಷನ್ ಸುಸುಕಿ ವೆಹಿಕಲ್ ಸರ್, ಯಾವ ಮಾಡೆಲ್ ಇದು ಸರ್? ಇದು ಮಾಡೆಲ್ ಬಂದು 2014 ಸೆಕೆಂಡ್ ಅನ್ನೋರು ಸರ್. ಓಕೆ, 47,000 ಓಡಿದೆ ಕಿಲೋಮೀಟ್ರು, ಪೆಟ್ರೋಲ್ ವೆಹಿಕಲ್ LX ಆಗಿ. ಇದು ಬಂದು AC ಪವರ್ ಸ್ಟೇರಿಂಗು, 2-door 4-windows, ಲೆದರ್ ಸೀಟ್ ಕವರು ಮತ್ತೆ ಸಿಸ್ಟಮ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ಟೈರ್ ಎಲ್ಲ ನಿಮ್ಮೊಂದು 90% ಟೈರ್ಸ್ ಇದೆ. ಟೈರ್ಸ್ ನೋಡಿ 90% ಇದನ್ನ ನೋಡ್ತಾರೆ, ಎಲ್ಲ ಸೂಪರ್ ಕಂಡೀಷನ್ ಇದೆ ಟೈರ್ಸ್. ಸರ್, ಎಷ್ಟು ಸರ್ ರೇಟ್ ಹೇಳ್ತಾರೆ ಈ ಗಾಡಿಗೆ? ಸರ್, 5 lakh ಹೇಳ್ತಾರೆ ಸರ್, ನೆಗೋಷಿಯಬಲ್. ಓಕೆ, ಹೆಚ್ಚು ಕಡಿಮೆ ಆಗುತ್ತೆ ಸರ್. ಡ್ಯಾಶ್ ಬೋರ್ಡ್, ಆಡಿಯೋ ಸಿಸ್ಟಮು, ಇಲ್ಲಿ ನೋಡಿ ಪವರ್ ವಿಂಡೋಸ್, ಡ್ಯಾಶ್ ಬೋರ್ಡ್ ನೋಡಿ, ಆಡಿಯೋ ಸಿಸ್ಟಮ್ ನೋಡಿ, ಸೀಟ್ ಕವರ್ಸ್ ಎಲ್ಲ ನೋಡಿ, ಇಂಟೀರಿಯರ್ಸ್ ಹೆಂಗೆ ಇದೆ ಅಂತ. ಸರ್, ಹ್ಯುಂಡೈ ಸ್ಯಾಂಟ್ರೊ, ಇದು ಮಾಡೆಲ್ ಬಂದು 2008 ಸಿಂಗಲ್ ಅನ್ನೋರು, ಇದು ಪೆಟ್ರೋಲ್ ವಿತ್ LPG ಬರುತ್ತೆ ಸರ್. ಓಕೆ ಓಕೆ, LPG ನಿಮ್ಗೆ ಶೋರೂಮ್ ಇಂದಾನೇ ಎಂಟ್ರಿ ಆಗಿರುತ್ತೆ. ಓಕೆ, ಫೈನ್ ಫೈನ್. ಇದು ಕಿಲೋಮೀಟರ್ ಬಂದು 60,000 ಹೊಡಿದೆ ಸರ್, 4 ಹೊಸ ಟೈರ್ ಗಳಿದೆ. ಓಕೆ, JK ಟೈರ್ಸ್. ಇದರಲ್ಲಿ AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಲೆದರ್ ಸೀಟ್ ಕವರ್ ಮತ್ತೆ ಸೆಂಟ್ರಲ್ ಲಾಕಿಂಗ್ ಬರುತ್ತೆ. 64 ಕಿಲೋಮೀಟರ್ ಓಡಿ ಸರ್. ಎಷ್ಟು ಸರ್ ರೇಟ್ ಕೋಟ್ ಮಾಡ್ತಾ ಇದಾರೆ ಸರ್? ಇದು 7,10,000 ಹೇಳ್ತಾರೆ ಸರ್, ನೆಗೋಷಿಯಬಲ್. 2,10,000 ಇಸ್ ದ ಕೋಟಿಂಗ್ ಪ್ರೈಸ್, ಇಟ್ ಇಸ್ ನೆಗೋಷಿಯಬಲ್ ಸೆಂಟ್ರ ಅಂತ. ಇದು ಬಂದು ನಿಮ್ಗೆ 2014 ಸಿಂಗಲ್ ಅನ್ನರ್, 15,000 ಕಿಲೋಮೀಟರ್ ಓಡಿದೆ. ಓಕೆ, ಇದರಲ್ಲಿ AC ಪವರ್ ಸ್ಟೇರಿಂಗು ಮತ್ತೆ 2 ಪವರ್ ವಿಂಡೋಸು, ಸೆಂಟ್ರ್ ಲಾಕಿಂಗ್ ಬರುತ್ತೆ. ಎಷ್ಟು ರೇಟ್ ಹೇಳ್ತಾ ಇದಾರೆ ಸರ್? ಇದು 360 ಹೇಳ್ತಾರೆ ಸರ್, ನೆಗೋಷಿಯಬಲ್. 4 ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್, ಶೋರೂಮ್ ಟೈರ್ ಗಳ MRF ಟೈರ್ಸ್ ನೋಡಿ, MRF ಟೈರ್ಸ್ ಹಾಕಿದ್ರೆ ಹೊಸ ಟೈರ್ಸ್, 4 ಟೈರ್ಸ್ ಸರ್, ಅದು ಶೋರೂಮ್ ಇಂದ ನಾ ಬಂದಿರೋದು ಸರ್. ಓಕೆ, 15,000 ಅಷ್ಟೇ ಹೊಡೋದು. ಟೈರ್ಸ್ ಕಂಡೀಷನ್ ನೋಡಿ, ಎಲ್ಲ ಹೊಸ ಟೈರ್ಸ್, 4 ಟೈರ್ಸ್ ಚೇಂಜ್ ಮಾಡಿದ್ದಾರೆ ಸರ್. ಎಷ್ಟು ರೇಟ್ ಕೊಟ್ ಮಾಡ್ತಾ ಇದೆ ಇದು ಸರ್? ಇದು 360 ಹೇಳ್ತಾರೆ ಸರ್. ಓಕೆ, ಮತ್ತೆ ಇಂಟೀರಿಯರ್ಸ್ ಎಲ್ಲ ನೋಡಿ, ಡ್ಯಾಶ್ ಬೋರ್ಡ್ ನೋಡಿ, ಸೀಟ್ ಕಂಡೀಷನ್ ನೋಡಿ, ಸೀಟ್ ಕವರ್ಸ್ ಹೆಂಗೆ ಇದೆ ಅಂತ. ಸಿಸ್ಟಮ್, ಸ್ಟಾಕ್ ಸೀಟ್ಸ್ ಏನು ಆಲ್ಟ್ರೇಷನ್ ಎಲ್ಲ ಮಾಡಿಲ್ಲ, ಹೆಂಗೆ ಸ್ಟಾಕ್ ಕಂಡೀಷನ್ ಹೆಂಗೆ ಬರ್ತಾ ಹಂಗೆ ಇದೆ. KA04 ರಿಜಿಸ್ಟ್ರೇಷನ್ ವೆಹಿಕಲ್ ಇದೆ ಸರ್. ಈ ಕಾರ್ ಬಗ್ಗೆ ಹೇಳಿ ಸರ್. ಸರ್, ಇದು ಹ್ಯುಂಡೈ ಇಯಾನ್ ಅಂತ ಸರ್. ಇಯಾನ್, ಇದು 2016 ಮಾಡ್ಲು, ಸಿಂಗಲ್ ಅನ್ನೋರ್, 26,000 ಕಿಲೋಮೀಟರ್ ಓಡಿದೆ. ಇದರಲ್ಲಿ ನಿಮ್ಗೆ ಫ್ಯೂಚರ್ ಬಂದು AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಲೆದರ್ ಸೀಟ್ ಕವರ್ ಬರುತ್ತೆ, ಮತ್ತೆ ನಿಮ್ಗೆ ಸಿಸ್ಟಮ್ ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದಾರೆ. ಓಕೆ ಓಕೆ, ಎಷ್ಟು ಸರ್ ರೇಟ್? ಅದ ಪ್ರೈಸ್ ಬಂದು ಇದು 3,35 ಹೇಳ್ತಾರೆ ಸರ್, ನೆಗೋಷಿಯಬಲ್. ಓಕೆ, ಸ್ನೇಹಿತರೆ, 3,35,000 ಹೇಳ್ತಾ ಇದಾರೆ, ನೆಗೋಷಿಯಬಲ್. ಓಕೆ, ಟೈರ್ ಕಂಡೀಷನ್ ಎಲ್ಲ ನಿಮ್ಗೆ ತೋರಿಸ್ತೀನಿ ನೋಡಿ. ಪವರ್ ವಿಂಡೋಸ್ ಇದೆ, KA01 ರಿಜಿಸ್ಟ್ರೇಷನ್ ಕಾರ್ ಇದೆ ಸರ್. ಈ ಕಾರ್ ಯಾವ ಮಾಡೆಲ್ ಹೇಳಿ ಸರ್? ಇದು 2006 ಮಾಡಲ್, ಸೆಕೆಂಡ್ ಅನ್ನೋರು, XO ಟಾಪ್ ಎಂಡ್ ಮಾಡಲ್ ಸರ್ ಇದು, ಸ್ಯಾಂಟ್ರ. ಓಕೆ, ಇದು ಪ್ರೈಸ್ ಬಂದು 175 ಹೇಳ್ತಾರೆ, ನೆಗೋಷಿಯಬಲ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ 4 ಮತ್ತೆ ನಿಮ್ಗೆ ಸೆಂಟ್ರಲ್ ಲಾಕಿಂಗ್ ಬರುತ್ತೆ. ಓಕೆ ಓಕೆ, ಸೊ 1,75,000 ನೆಗೋಷಿಯಬಲ್ ಅಲ್ವಾ? ಹಾಂ ಸರ್, ನೆಗೋಷಿಯಬಲ್. ನೋಡಿ, ಬಜೆಟ್ ಅಲ್ಲಿ ಒಂದು ಕಾರ್ ಇದೆ, 1,75,000 ಹೇಳ್ತಾ ಇದ್ರೆ ಅದು ನೆಗೋಷಿಯಬಲ್. ಇದನ್ನು ನಿಮ್ಗೆ ಕಡಿಮೆ ಮಾಡಿಸ್ಕೊಡ್ತಾರೆ. ಈಗ ಟೈರ್ ಎಲ್ಲ ನೋಡಲಾ, ಟೈರ್ ಆಲ್ಮೋಸ್ಟ್ 80% ರನ್ನಿಂಗ್ ಕಂಡೀಷನ್ ಇದೆ. ಈಗ ಒಳಗಡೆ ನಿಮ್ಗೆ ಇಂಟೀರಿಯರ್ಸ್ ತೋರಿಸ್ತೀನಿ. ಬ್ರಿಯೋ, ಇದು ಮಾಡಲ್ ಬಂದು 2010 ಮಾಡಲ್, ಸೆಕೆಂಡ್ ಅನ್ನರ್ ಸರ್. ಸೆಕೆಂಡ್ ಓನರ್? ಸೆಕೆಂಡ್ ಓನರ್. ಓಕೆ, ಎಷ್ಟು ಸರ್ ರೇಟ್ ಹೇಳ್ತಾರೆ ಸರ್? ಇದು 3,35 ಹೇಳ್ತಾರೆ, ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓಕೆ, ಪವರ್ ಸ್ಟೇರಿಂಗು, ಟೈರ್ಸ್ 50% 40% ಟೈರ್ಸ್ ಇದೆ ಸರ್. ಓಕೆ ಸರ್, ಫ್ರೆಂಟು, ಬ್ಯಾಕ್ ಟೈರ್ ಹೊಸ ಟೈರ್ ಇದೆ, ಬ್ಯಾಕಲ್ಲಿ ಹೊಸ ಟೈರ್ ಮಾಡಿದ್ದಾರೆ ನೋಡಿ, ಬ್ಯಾಕ್ ಟೈರ್ಸ್ ನ್ಯೂ ಟೈರ್ಸ್ ಹಾಕಿದ್ದಾರೆ. ಈಗ ಒಳಗಡೆ ನಿಮ್ಗೆ ತೋರಿಸ್ತೀನಿ, ಡ್ಯಾಶ್ ಬೋರ್ಡ್ ನೋಡಿ, ಸೀಟ್ ಕವರ್ಸು. ಹೇಳಿ ಸರ್. ಸರ್, ಹೋಲ್ಸೇಲ್ ಅಂತ ಪೋಲು, ಪೆಟ್ರೋಲ್ ಸರ್. ಇದು ಬಂದೇ ಮಾಡಲ್ ಬಂದೇ 2016
710 ರಿಜಿಸ್ಟ್ರೇಷನ್ ಸಿಂಗಲ್ ಅನ್ನೋರು 47,000 ಹೊಡಿದೆ ಸರ್. ಓಕೆ ಓಕೆ ಎಷ್ಟು ರೇಟ್ ಹೇಳ್ತಾರೆ ಸರ್? ಇದು ಪ್ರೈಸ್ ಬಂದೆ 5.5 ಹೇಳ್ತಾರೆ ಸರ್ ನೆಗೋಷಿಯಬಲ್. ಓಕೆ ಪ್ರೈಸ್ ಈ ಫ್ಯೂಚರ್ ಬಂದೆ ಎಸಿ ಪವರ್ ಸ್ಟೀರಿಂಗ್ ಮತ್ತೆ ಪವರ್ ವಿಂಡೋಸ್ ಬರುತ್ತೆ ಎರಡೇ ಬರೋದು ಪವರ್ ವಿಂಡೋಸ್ ಫ್ರಂಟ್ ಡೋರ್ಸ್ ಮತ್ತೆ ಪವರ್ ವಿಂಡೋಸ್ ಲೆದರ್ ಸೀಟ್ ಅವರು ಫ್ಲೋರಿಂಗ್ ಮ್ಯಾಟ್ ಇನ್ಬಿಲ್ಟ್ ಸಿಸ್ಟಮ್ ಸಿಂಗಲ್ ಏರ್ ಬ್ಯಾಗ್ ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ನೋಡಿ ಸಿಂಗಲ್ ಓನರ್ ವೆಹಿಕಲ್ ಇದೆ. सीट कवर्स सीट कंडीशन नोड़ सीट डैशबोर्ड कंडीशन नोड़ सीट सख्त मेंटेन सर इधर स्कॉर्पियो इधर मॉडल बंदे 2007 मॉडल सेकंड ओनर इधर मूर अरवत सर नगोशियबल टायर कंडीशन नोड़ आलमोस्ट 60% टायर्स हेलबाद इंट्रोड्यूस तोर्सी K55 रजिस्ट्रेशन मैसूर रजिस्ट्रेशन सर ये कार बगे हेली सर सर महेंद्र बोलेरो सर इदु मॉडल बंदे 2018 मॉडल सिंगल ओनर 64,000 किलोमीटर ओडिद सर सर टायर गळु सर नालकु होस टायर जेके टायर्स मत्ते इदु वेरिएंट बंदे निमगे पवर प्लस एसएलई सर इदरल्लि एसएलई अंत बरुत्ते बेसिक वर्षन सरि एसि पवर स्टीयरिंग बरुत्ते ओके ಮತ್ತೆ ನಾಲ್ಕು ಹೊಸ ಟೈರ್ ಲೆದರ್ ಸೀಟ್ ಕವರ್ ಪ್ರತಿಯೊಂದು ಬರುತ್ತೆ ಸರ್. ಓಕೆ ಎಷ್ಟು ರೇಟ್ ಕಟ್ ಮಾಡ್ತಾರೆ ಸರ್? ಇದು ಬಂದೆ 7,5 ಹೇಳ್ತಾರೆ ಸರ್ ನೆಗೋಷಿಯಬಲ್. ಈಗ ಇಂಟೀರಿಯರ್ಸ್ ಎಲ್ಲ ನಿಮಗೆ ತೋರಿಸ್ತಾ ಇದೀನಿ. ಸೀಟ್ ನೋಡಿ, ಡ್ಯಾಶ್ ಬೋರ್ಡ್ ನೋಡಿ, ಸಿಸ್ಟಮ್ ಹಾಕ್ಸಿದ್ರೆ. ಹಾ, K51 ಬೆಂಗಳೂರು ಹೊಸೂರು ರಿಜಿಸ್ಟ್ರೇಷನ್ ಸರ್. ಈ ಕಾರ್ ಬಗ್ಗೆ ಮಾಹಿತಿ ಕೊಡಿ ಸರ್. ಇದು ಮಾಡೆಲ್ ಬಂದೆ 2010 ಮಾಡೆಲ್ ಸಿಂಗಲ್ ಓನರ್. ಇದು ವೇರಿಯಂಟ್ ಬಂದೆ ನಿಮಗೆ ವಿ ವರ್ಷನ್ 2.5 V ವರ್ಷನ್ ಟಾಪ್ ಎಂಡ್ ಮಾಡೆಲ್. ಇದು ಪ್ರೈಸ್ ಬಂದೆ 7.5 ಲಕ್ಷ ಹೇಳ್ತಾರೆ ಸರ್ ನೆಗೋಷಿಯಬಲ್. ಓಕೆ ಓಕೆ. ಗಾಡಿ 1 ಲಕ್ಷ ಓಡಿದೆ ಸರ್. ಓಕೆ. ಇಂಟೀರಿಯರ್ಸ್ ನೋಡಿ, ಟೊಯೋಟಾ ಇನೋವಾ ಫ್ಯಾಮಿಲಿ ಟೂರಿಂಗ್ ಕಾರ್. ಈ ಮೈಸೂರು ರಿಜಿಸ್ಟ್ರೇಷನ್ ಕಾರ್ ಇದೆ ಸರ್, ಈ ಕಾರ್ ಬಗ್ಗೆ ಹೇಳಿ ಸರ್. ಸರ್ ಇದು 2016-17 ರಿಜಿಸ್ಟ್ರೇಷನ್ ಸೆಕೆಂಡ್ ಓನರ್, 45,000 ಚಿಲ್ಡ್ರ ಓಡಿದೆ ಸರ್. ಶೋರೂಮ್ ಇಷ್ಟು ಇದೆ. W10 ಸರ್, ವಿತ್ ಸನ್ ರೂಫ್, ಬಟನ್ ಸ್ಟಾರ್ಟು, ಆಟೋ ಮಿರರ್ ಮತ್ತು ಪ್ರತಿಯೊಂದು ಬರುತ್ತೆ. ಫಾಗ್ ಲ್ಯಾಂಪ್ ಬರುತ್ತೆ, ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಬರುತ್ತೆ. ಓಕೆ, ಇದು ಫ್ಯೂಚರ್ ತೋರಿಸ್ತೀನಿ ಸರ್, ಬನ್ನಿ. ಓಕೆ ಸ್ನೇಹಿತರೆ, ನೋಡಿ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಇದೆ ಇಲ್ಲಿ, ಮತ್ತೆ ಕೆಳಗೆ ನೋಡಿದ್ರೆ ಫಾಗ್ ಲೈಟ್ಸ್ ಬರ್ತಾ ಇದೆ. ಮುಂದೆ ಗ್ರಿಲ್ ಡಿಸೈನ್ ನೋಡಿ, ಗ್ರಿಲ್ ಹೆಂಗೆ ಇದೆ ಅಂತ, ಫ್ರಂಟ್ ಗ್ರಿಲ್ ಮತ್ತೆ ಇಲ್ಲಿ ಬ್ಯಾಜ್ ಬರ್ತಾ ಇದೆ. ಇದು ಫ್ಯೂಚರ್ ಬಂದು ಎಸಿ ಪವರ್ ಸ್ಟೀರಿಂಗ್ ಮತ್ತೆ ಪವರ್ ವಿಂಡೋಸ್ 4 ಬರುತ್ತೆ. ಇದರಲ್ಲಿ ವಿತ್ ಸನ್ ರೂಫ್ ಬರುತ್ತೆ. ಓಕೆ, ಸನ್ ರೂಫ್ ಮತ್ತೆ ಏರ್ ಬ್ಯಾಗ್ಸ್, 6 ಏರ್ ಬ್ಯಾಗ್ಸ್ ಬರುತ್ತೆ. ಕ್ರೂಸ್ ಕಂಟ್ರೋಲ್ ಇದೆ. ಓಕೆ, ಸ್ಟೀರಿಂಗ್ ಅಲ್ಲೇ ಬಟನ್ ಸ್ಟಾರ್ಟ್. ಇದು ರೇಟ್ ಹೇಳ್ತಾ ಇದೆ ಸರ್? ಇದು 13 ಲಕ್ಷ ಹೇಳ್ತಾರೆ ಸರ್ ನೆಗೋಷಿಯಬಲ್. ಓಕೆ ಓಕೆ ಫ್ರೆಂಡ್ಸ್, 13 ಲ್ಯಾಕ್ಸ್, 13 ಲಕ್ಷ ಕೋಟಿಂಗ್ ಪ್ರೈಸ್, ಇಟ್ ಇಸ್ ನೆಗೋಷಿಯಬಲ್. ಇಂಟೀರಿಯರ್ಸ್ ಎಲ್ಲ ನೋಡಿ ಹೆಂಗೆ ಇದೆ ಅಂತ, ಫೀಚರ್ಸ್ ನೋಡಿ, ಬಟನ್ ಸ್ಟಾರ್ಟ್ ಇದೆ ಮತ್ತೆ ಕ್ರೂಸ್ ಕಂಟ್ರೋಲ್ ನೋಡಿ, ಕ್ರೂಸ್ ಕಂಟ್ರೋಲ್ ಸ್ವಿಚ್ ಇಲ್ಲೇ ಇದೆ ಮತ್ತೆ ಲೈಟ್ ಹೈ ಬೀಮ್ ಲೋ ಬೀಮ್ ಕಂಟ್ರೋಲ್ಸ್ ಇದೆ. ಆಡಿಯೋ ಸಿಸ್ಟಮ್ ನೋಡಿ, ಗಿಯರ್ ಲಿವರ್ ಹತ್ರನೇ ನೋಡಿ, ಕಪ್ ಹೋಲ್ಡರ್ಸ್, ಎರಡು ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಅಡ್ಜಸ್ಟಬಲ್ ಹ್ಯಾಂಡ್ ರೆಸ್ಟ್ ಇದೆ. ಇದು ಓಪನ್ ಮಾಡಿದಂತ ಒಳಗಡೆ ಬಾಕ್ಸ್ ಇರ್ತದೆ, ನಿಮಗೆ ಸ್ಟೋರೇಜ್ ಸ್ಪೇಸ್ ಇದೆ. ಸ್ಕೋಡಾ ರ್ಯಾಪಿಡ್, ಇದು ಮಾಡೆಲ್ ಬಂದು 2014 ಸೆಕೆಂಡ್ ಓನರ್, ಕಿಲೋಮೀಟರ್ ಬಂದು 80,000 ಹೊಡಿದೆ ಸರ್. ಮಿಡ್ ವೇರಿಯಂಟು. ಓಕೆ, ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು ಮತ್ತು ಲೆದರ್ ಸೀಟ್ ಕವರು, ಸಿಸ್ಟಮು, ಸೆಂಟ್ರಲ್ ಲಾಕಿಂಗು ಪ್ರತಿಯೊಂದು ಬರುತ್ತೆ. ಫ್ಯೂಚರ್ ತೋರಿಸ್ತೀನಿ ಸರ್ ನೋಡಿ. ಓಕೆ, ಎಷ್ಟು ರೇಟ್ ಹೇಳ್ತಾ ಇದ್ದಾರೆ ಇದು ಸರ್? ಇದು 5 ಲ್ಯಾಕ್ ಹೇಳ್ತಾರೆ ಸರ್ ನೆಗೋಷಿಯಬಲ್. ಓಕೆ, ಏರ್ ಬ್ಯಾಗ್ ಬರುತ್ತೆ, ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ, 4 ಡೋರ್ ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಸೀಟ್ ಕವರು ಬರುತ್ತೆ. ಹಾಂ,
ಇಂಟೀರಿಯರ್ಸ್ ನೋಡಿ, ಸೀಟ್ಸ್ ನೋಡಿ, ಸೂಪರ್ ಕಂಡೀಷನ್, ಡ್ಯಾಶ್ ಬೋರ್ಡ್, ಆಡಿಯೋ ಸಿಸ್ಟಮ್ ಎಲ್ಲ ನೋಡಬಹುದು. ಸರ್, ಈ ಕಾರ್ ಬಗ್ಗೆ ಹೇಳಿ ಸರ್. ಸರ್, ಇದು ಮಾಡೆಲ್ ಬಂದು 2018 ಮಾಡಲು, ಸಿಂಗಲ್ ಓನರ್, ಬರೀ 29,000 ಹೊಡಿದೆ, ರೆಡ್ ಕಲರ್ ಪೆಟ್ರೋಲ್ ವೆಹಿಕಲ್. ಇದರಲ್ಲಿ ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಮ್ಯೂಸಿಕ್ ಸಿಸ್ಟಮ್ ಮತ್ತೆ ಲೆದರ್ ಸೀಟ್ ಗಳು ಬರುತ್ತೆ. ಸಿಂಗಲ್ ಓನರ್, ರೇಟ್ ಬಂದು 4,95,000 ಹೇಳ್ತಾರೆ ಸರ್, ನೆಗೋಷಿಯಬಲ್. ಓಕೆ, 2018 ಮಾಡೆಲ್, VXI ಸಿಂಗಲ್ ಓನರ್ ಅಲ್ವಾ? ಸಿಂಗಲ್ ಓನರ್. ಟೈರ್ ಕಂಡೀಷನ್ ಎಲ್ಲ ನೋಡಿ, ಬ್ಲಾಕ್ ಅಂಡ್ ಕ್ರೀಮ್ ಕಲರ್ ಕಾಂಬಿನೇಷನ್ ಅಲ್ಲಿ ಡ್ಯುಯಲ್ ಟೋನ್ ಸೀಟ್ಸ್ ಪ್ಲಸ್ ಡ್ಯುಯಲ್ ಟೋನ್ ಡ್ಯಾಶ್ ಬೋರ್ಡ್. ಎಕ್ಸೆಂಟ್, ಹ್ಯುಂಡೈ ಎಕ್ಸೆಂಟ್ ಸರ್. ಇದು ಮಾಡೆಲ್ ಬಂದು 2015 ಮಾಡೆಲ್, ಸಿಂಗಲ್ ಓನರ್, ಕಿಲೋಮೀಟರ್ ಬಂದು 71,000 ನೋಡಿದೆ. ಪ್ರೈಸ್ ಬಂದ್ರೆ, ಪ್ರೈಸ್ ಇದು 550 ಹೇಳ್ತಾರೆ ಸರ್, ನೆಗೋಷಿಯಬಲ್. ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಲೆದರ್ ಸೀಟ್ ಕವರ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ಮ್ಯೂಸಿಕ್ ಪ್ಲೇಯರ್ ಬರುತ್ತೆ, ಫಾಗ್ ಲ್ಯಾಂಪ್ ಬರುತ್ತೆ. ನೋಡಿ, ಫಾಗ್ ಲ್ಯಾಂಪ್ಸ್ ಇದೆ, ಮತ್ತೆ ಟೈರ್ ಕಂಡೀಷನ್ ಎಲ್ಲ ನೋಡಿ, ಎಲ್ಲ ಸೂಪರ್ ಕಂಡೀಷನ್ ಇದೆ. ಟೈರ್ಸ್ ಆಲ್ಮೋಸ್ಟ್ 80% ಹೇಳ್ಬೋದು ಆ ಕಂಡೀಷನ್ ಇದೆ ಸರ್. ಇದು ಸರ್ 5,500 ಹೇಳ್ತಾರೆ ಸರ್, ನೆಗೋಷಿಯಬಲ್. ಓಕೆ, 15 ಸಿಂಗಲ್ ಓನರ್, 71,000 ನೋಡಿದೆ. ಓಕೆ, ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್, ಸ್ಟೇರಿಂಗ್ ಕಂಟ್ರೋಲರ್ ಬರುತ್ತೆ, ಸಿಸ್ಟಮ್, ಫ್ಲೋರಿಂಗ್ ಮ್ಯಾಟ್ ಬರುತ್ತೆ. ರ್ಯಾಶ್ ಸೀಟ್ಸ್ ಎ ಸಿ ವನ್ಸ್ ಕೊಟ್ಟಿದ್ದಾರೆ ನೋಡಿ. KA01 ರಿಜಿಸ್ಟ್ರೇಷನ್ ಸರ್, ಈ ಕಾರ್ ಬಗ್ಗೆ ಮಾಹಿತಿ ಕೊಡಿ ಸರ್. ಹ್ಯುಂಡೈ ಕ್ರೇಟಾ, ಇದು ಮಾಡೆಲ್ ಬಂದು 2015 ಮಾಡೆಲ್, ಸಿಂಗಲ್ ಓನರ್, 62,000 ಹೊಡಿದೆ ಸರ್ ಕಿಲೋಮೀಟರ್. ಓಕೆ, ಈ ಹೊಸ ಟೈರ್ ಹಾಕಿದ್ರೆ 4. ಇದು ಸಿ ಸಿ ಬಂದು 1.4 ಇಂಜಿನ್ EX ಸರ್, ಬಿಟ್ ವೇರಿಯಂಟ್ EX. ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ 4. ಓಕೆ, ಮತ್ತೆ ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ ಸರ್ ಇದರಲ್ಲಿ. ಓಕೆ, ಸ್ನೇಹಿತರೆ ಇಂಟೀರಿಯರ್ಸ್ ತೋರಿಸ್ತೀನಿ ನೋಡಿ, ಇನ್ಬಿಲ್ಟ್ ಸಿಸ್ಟಮ್ ಇದೆ ಅಂತ ಹೇಳ್ತಾರೆ. ಒಳಗಡೆ ಸೀಟ್ಸ್ ನೋಡಿ, ಡ್ಯಾಶ್ ಬೋರ್ಡ್ ನೋಡಿ, ಎಲ್ಲ ಸೂಪರ್ ಕಂಡೀಷನ್ ಮೇಂಟೈನ್ ಮಾಡಿದ್ದಾರೆ. ಇನ್ಬಿಲ್ಟ್ ಸಿಸ್ಟಮ್ ಇದೆ, ಎಲ್ಲ ಕಂಪನಿ ಸಿಸ್ಟಮ್, ಎಲ್ಲ ಸ್ಟಾಕ್ ಸಿಸ್ಟಮ್ ಇದೆ. ಡ್ಯಾಶ್ ಬೋರ್ಡ್ ಮತ್ತೆ ಸೀಟ್ಸ್ ಎಲ್ಲಾ ಸ್ಟಾಕ್ ಸೀಟ್ಸ್, ಎಲ್ಲ ಶೋರೂಮ್ ಸೀಟ್, ಏನು ಆಲ್ಟ್ರೇಷನ್ ಎಲ್ಲ ಇಲ್ಲ ಸರ್. ಇದು ಪ್ರೈಸ್ ಎಷ್ಟು ಹೇಳ್ತಾರೆ ಈ ವೆಹಿಕಲ್ ಸರ್? 9,500 ಹೇಳ್ತಾರೆ ಸರ್, ನೆಗೋಷಿಯಬಲ್. ಓಕೆ ಸರ್. ಸರ್, ಇದು ಮಾರುತಿ ಶಿಫ್ಟ್ ಡಿಸೈರ್, ಇದು ಮಾಡೆಲ್ ಬಂದು 2012 ಮಾಡೆಲ್, ಸಿಂಗಲ್ ಓನರ್, VDI ಡೀಸೆಲ್ ವೆಹಿಕಲ್. ಇದು ಕಿಲೋಮೀಟರ್ ಬಂದು 1,17,000 ಹೊಡಿದೆ, ಶೋರೂಮ್ ಹಿಸ್ಟ್ರಿ ಇದೆ. ಸಿಂಗಲ್ ಓನರ್ ವೆಹಿಕಲ್, ಇದು ಫಸ್ಟ್ ಓನರ್ ವೆಹಿಕಲ್, ಬನ್ನಿ ಒಳಗಡೆ ನೋಡಲಾ ಸರ್. ಇದು 5-10 ಹೇಳ್ತಾರೆ ಸರ್, ನೆಗೋಷಿಯಬಲ್. 5,10,000 ಹೇಳ್ತಾರೆ, 5,10,000 ನೆಗೋಷಿಯಬಲ್ ಪ್ರೈಸ್. ಇದು ಬರೀ ಕೋಟಿಂಗ್ ಪ್ರೈಸೇ. ನೀವು ಈ ಗಾಡಿ ಬಂದು ಸೆಲೆಕ್ಟ್ ಮಾಡಿ ತಗೊಳ್ತಿರಂತ ಏನೋ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತಾರೆ, ಮತ್ತೆ ಲೋನ್ ಅರೇಂಜ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರೆ. ಸೀಟ್ ಲಾನ್ ನೋಡಿ, ಲೈಟ್ ಗ್ರೇ ಕಲರ್ ಪ್ಲಸ್ ಲೈಟ್ ಕ್ರೀಮ್ ಕಲರ್, ಡ್ಯುಯಲ್ ಟೋನ್ ಇಂಟೀರಿಯರ್ಸ್, ಸೀಟ್ಸ್ ಇರಲಿ, ಡ್ಯಾಶ್ ಬೋರ್ಡ್ ಇರಲಿ, ಅದೇ ಫ್ರಂಟ್ ಡೋರ್ ವಿಂಡೋಸ್ ಎಲ್ಲ ನೋಡಿ, ಎಲ್ಲ ಡ್ಯುಯಲ್ ಟೋನ್ ಇಂಟೀರಿಯರ್ಸ್. ಹ್ಯುಂಡೈ ವರ್ನಾ, ಇದು ಬಂದು ಮಾಡೆಲ್ ಬಂದು 2009 ಮಾಡೆಲ್, ರಿಜಿಸ್ಟ್ರೇಷನ್ 10 ಮಾಡೆಲ್. ಇದು ಸಿಂಗಲ್ ಓನರ್ ಸರ್, ಗೋಲ್ಡ್ ಕಲರ್. ಇದು ರನ್ನಿಂಗ್ ಓಡಿದ್ರು ಸರ್ ಕಿಲೋಮೀಟರ್, 98,000 ಓಡಿದೆ, ಶೋರೂಮ್ ಹಿಸ್ಟ್ರಿ ಇದೆ. ಡೀಸೆಲ್ ವೆಹಿಕಲ್, ಟಾಪ್ ಎಂಡ್ ಮಾಡೆಲ್, ವಿತ್ ಅಲಾಯ್ ವೀಲ್ಸ್ ಬರುತ್ತೆ, ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ, ಮತ್ತೆ ಲೆದರ್ ಸೀಟ್ ಕಾರ್ ಬರುತ್ತೆ. ಇದು ಪ್ರೈಸ್ ಬಂದು 3,500 ಹೇಳ್ತಾರೆ ಸರ್, ನೆಗೋಷಿಯಬಲ್. ಫಾಗ್ ಲ್ಯಾಂಪ್ ಎಲ್ಲ ಬರುತ್ತೆ ನೋಡಿ, ಫಾಗ್ ಲ್ಯಾಂಪ್ಸ್ ಇದೆ, ಅಲಾಯ್ ವೀಲ್ಸ್. ಆಟೋಮೆಟಿಕ್ ಮಿರರ್ ಅಡ್ಜಸ್ಟ್ಮೆಂಟ್ ಸ್ವಿಚ್ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ. ಮತ್ತೆ ಸೀಟ್ ಕೆಳಗೆ ನೋಡಿ, ಸೀಟ್ ಹೈಟು ನೀವು ಅಡ್ಜಸ್ಟ್ ಮಾಡೋಕೆ ಇಲ್ಲಿ ಲಿವರ್ಸ್ ಇದೆ, ಫುಟ್ ಮ್ಯಾಟ್ ಇದೆ, ಫುಲ್ ಡ್ಯುಯಲ್ ಟೋನ್ ಇಂಟೀರಿಯರ್ಸ್. ನೋಡೋಕೆ ಅಷ್ಟು ಸಖತ್ತಾಗಿದೆ, ತುಂಬ ಬ್ಯೂಟಿಫುಲ್ ಕಾರ್ ಇದು ಸರ್. ಎಷ್ಟು ಸರ್ ಇದು ಪ್ರೈಸ್ ಫೈನಲ್? ಸರ್ 5,500 ಹೇಳ್ತಾರೆ ಸರ್, ನೆಗೋಷಿಯಬಲ್. ಫೈನಲ್ ಮಾತಾಡಬೇಕಾಗುತ್ತೆ ಸರ್. ಫ್ರೆಂಡ್ಸ್, 5,50,000 ಹೇಳ್ತಾರೆ, ನೆಗೋಷಿಯಬಲ್ ಪ್ರೈಸೇ. ನಿಮ್ಗೆ ಗಾಡಿ ಬಂದು ಸೆಲೆಕ್ಷನ್ ಮಾಡಿದಂತ ಕೂತ್ಕೊಂಡು ಮಾತಾಡಿ ಹೆಚ್ಚು ಕಡಿಮೆ ಮಾಡಬಹುದು.